ಮೊದಲ ಗಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ. ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಒಂದಲ್ಲ ಒಂದು ಆಯುರ್ವೇದ ಪರಿಹಾರಗಳನ್ನ ಮನೆ ಮದ್ದಿನ ರೂಪಾಂತರದಲ್ಲಿ ನಿಮಗೆ ಉಣಬಡಿಸ್ತಾ ಇದ್ದೀನಿ. ಮಧ್ಯಾಹ್ನ ಬಂದು ನಾನು ನಿಮ್ಮ ಮನೆಗೆ ಇವತ್ತು ಅಧಿಕ ದೇಹ ಭಾರದ ಬಗ್ಗೆ ಮಾತಾಡ್ತೀನಿ. ಏನಪ್ಪಾ ಅಧಿಕ ದೇಹ ಭಾರ? ಯೋ, ತುಂಬಾ ಜಾಸ್ತಿ ವೇಟ್ ಆಗಿಬಿಟ್ಟಿದ್ದೀರಿ. ಮೋಸ್ಟ್ ಕಾಮನ್ ಬೆಂಗಳೂರಿನಂತಹ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ. ಬೆಂಗಳೂರು ಯಾಕೆ ಎಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಯಾವ ಗ್ರಾಮದಲ್ಲಿ ಹೋದರೂ ಇವತ್ತು ಸ್ಥೌಲ್ಯತೆ ಅಂತಕ್ಕಂಥದ್ದು, ಅಧಿಕ ದೇಹ ಭಾರ ಅಂತಕ್ಕಂಥದ್ದು, ಮಾರ್ಬಿಡ್ ಒಬೆಸಿಟಿ ಮಾರಣಾಂತಿಕ ಸ್ಥೌಲ್ಯತೆ ಅಂತಕ್ಕಂಥದ್ದು ಅದೇ ಹೆಚ್ಚಿನ ಪ್ರಮಾಣದಲ್ಲಿ ಆವರಿಸ್ತಾ ಇದೆ. 1 inch of height is equal to 1 kg of body weight ಅಂತಿರ್ತೀವಿ. 5 feet ಇರ್ತಕ್ಕಂಥದ್ದು 12 feet 60 kgs ಇರಬೇಕು ಒಂದು ಮನುಷ್ಯ ಅಂತ. ಸೊ ಒಂದು ಮಹಿಳೆ ಅದಕ್ಕಿಂತ 10 kg ಕಮ್ಮಿ ಇರಬೇಕು. ಯಾಕಂದ್ರೆ ತನ್ನ ಯೌವನಾವಸ್ಥೆ, ತನ್ನ ಪೀರಿಯಡ್ಸ್, ಪ್ರೆಗ್ನೆನ್ಸಿ ಎಲ್ಲ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಇವತ್ತು ಅದಕ್ಕಿಂತ 10% ಜಾಸ್ತಿ ಇದ್ರೆ ಓವರ್ ವೇಟ್ ಅಂತ ಕರಿತೀವಿ, 20% ಜಾಸ್ತಿ ಇದ್ರೆ ಒಬೆಸಿಟಿ ಅಂತ ಕರಿತೀವಿ, ಅದಕ್ಕಿಂತ ಜಾಸ್ತಿ ಇದ್ರೆ ಮಾರ್ಬಿಡ್ ಒಬೆಸಿಟಿ ಅಂತಕ್ಕಂತಹ ಪರಿಕಲ್ಪನೆ ಬರ್ತದೆ. ಒಂದು ನೆನ್ಪಿಟ್ಕೊಳ್ಳಿ, ನಾವು ಡಯಾಬಿಟೀಸ್ ಇಂದ ಹಿಡಿದು ಹೈಪರ್ ಟೆನ್ಷನ್ ಇಂದ ಹಿಡಿದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್, ಹೃತ್ ಸಂಬಂಧಿ ಪ್ರಾಬ್ಲಮ್ಸ್ ನ ಅತಿ ಹೆಚ್ಚು ಇನ್ವಿಟೇಷನ್ ನ ಕೊಟ್ಟು ಕರೀತಾರದು ಬಿಕಾಸ್ ಆಫ್ ಓವರ್ ವೇಟ್ ಅಂತ. ಹಿತ ಬುಕ್, ಮಿತ ಬುಕ್, ಕಾಲ ಬುಕ್ ಅಂತಕ್ಕಂಥ ಅಂಶಗಳು ಅಂತ ಮಾತನ್ನು ಹೇಳ್ತಾ ಇದ್ವಿ. ಇವತ್ತು ಆ ಪರಿಕಲ್ಪನೆ ಇಲ್ಲ. ಸದಾ ಕಾಲ ಬುಕ್, ಟಿವಿ ನೋಡ್ತಾ ತಿನ್ಬೇಕು, ಮಾಲಲ್ಲಿ ಹೋದ್ರೆ ಈ ಕಡೆ ಚಿಪ್ಸು, ಈ ಕಡೆ ಪಾಪ್ಕಾರ್ನು, ಆ ಕಡೆ ಕೋಲಾ ಇರಬೇಕು, ಇಲ್ಲಾಂದ್ರೆ ನಮಗೆ ಸಿನಿಮಾ ನೋಡತಕ್ಕಂತಹ ಸಂತೃಪ್ತಿಯೇ ಇಲ್ಲ. ಶನಿವಾರ ಭಾನುವಾರಗಳಂತೂ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಅಡಿಗೆ ಮನೆಯೇ ಬಂದ್ ಆಗ್ಬಿಡುತ್ತೆ. ಎಲ್ಲರೂ ಹೋಟ್ಲಲ್ಲೇ ಇರ್ತೀವಿ. ಪೇಸ್ಟ್ರಿ, ಪಿಜ್ಜಾ, ನೂಡಲ್ಸ್, ಜಂಕ್ ಫುಡ್, ಫ್ರೆಂಚ್ ಫ್ರೈಸು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಿಂದು ಪುಟ್ಟ ಮಕ್ಕಳಿಂದಾನೇ ನಿಗದಿತ ಪ್ರಮಾಣಕ್ಕಿಂತ ಅತಿ ಹೆಚ್ಚಿನ ದೇಹ ತೂಕವನ್ನ ಅವರಿಗೆ ಇಂಡ್ಯೂಸ್ ಮಾಡ್ತಾ ಬರ್ತಿರ್ತೀವಿ ಅಂತ. ಸೊ ಸಮಸ್ಯೆ ಬರದೆ ಇನ್ನೇನಾಗುತ್ತೆ? ಆಮೇಲೆ ಕಟ್ಟೆ ಹೊಡೆಯುವಂತಹ ಸಂದರ್ಭದಲ್ಲಿ ದುಃಖ ಬಂತು ಅಂತ ಹೇಳ್ತೀವಿ. ಸರ್, ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, 120 kg ಆಗ್ಬಿಟ್ಟಿದೆ, ಮುಂದಿನ ತಿಂಗಳು ಮದುವೆ ಇದೆ, ನಾನು ಏನಾದ್ರೂ ಮಾಡಿ ತೂಕ ಕಮ್ಮಿ ಮಾಡಿಬಿಡಿ. ದಟ್ ಈಸ್ ವಾಟ್ ಐ ಕಾನ್ಫರೆಂಟ್. ನಾನು ನನ್ನ ಪೇಷಂಟ್ ಜೊತೆ ಸರ್ವೇ ಸಾಮಾನ್ಯವಾಗಿ ನೋಡ್ತಕ್ಕಂಥ ಸಾಮಾನ್ಯವಾದಂತಹ ನಿದರ್ಶನ, ಒಂದು ಎಕ್ಸಾಂಪಲ್ ನಿಮ್ಮ ಮುಂದೆ ಇಡ್ತೀನಿ. 2 ತಿಂಗಳಲ್ಲಿ 3 ತಿಂಗಳಲ್ಲಿ 20 kg 30 kg ಕಮ್ಮಿ ಆಗ್ಬಿಡ್ಬೇಕು. ಇಲ್ಲ ಸರ್, ಜಾಹೀರಾತ್ ನೋಡ್ತಾ ಇದ್ದೀನಿ ನಾನು, ಇನ್ಯಾವುದೋ ಒಂದು ಸೆಂಟರ್ಗೆ ಹೋಗಿದ್ದೆ, ಸರ್ಜರಿ ಮಾಡ್ಬಿಟ್ಟು ಕೊಬ್ಬೆಲ್ಲ ಹಿಂಗೆ ತೆಗೆದು ಬಿಡ್ತಾರಂತೆ, ಅದೆಲ್ಲ ಮಾಡಿಸ್ಕೊಳ್ಳ ಬೇಡವಾ, ಮಾತೆ ತಗೊಂಬಿಡ್ಲ ಬೇಡ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ದ್ವಂದ್ವತೆಗಳನ್ನು ದೂರ ಆಗಿ ನೀವೇನನ್ನ ತಿಂತೀರಾ, ಯಾಕೆ ತಿಂತೀರಾ, ಎಷ್ಟು ತಿಂತೀರಾ, ಯಾವಾಗ ತಿಂತೀರಾ, ಈ 4 ನೀವು ಅರ್ಥ ಮಾಡ್ಕೊಳ್ಬೇಕು. ಊಟ ಕಣ್ಮುಂದೆ ಬಂತು ಅಂದ ತಕ್ಷಣ ಹಿಂಗನ್ನೋ ಬದಲು ಹಿಂಗಂದ್ರೆ ಅನೇಕ ಸಂದರ್ಭದಲ್ಲಿ ಪ್ರಾಬ್ಲಮ್ಗೆ ಅದೇ ಸೊಲ್ಯೂಷನ್ ಅಂತಕ್ಕಂಥದ್ದು ಹೇಳ್ತೀವಿ. ರೆಮಿಡೀಸ್ ಏನು ಅಂತ ಕರಿತೀರಾ? ಇಲ್ಲಿದೆ ನಿಮಗೆ ಸಿಂಪಲ್ ಸಪೋರ್ಟಿಂಗ್ ರೆಮಿಡೀಸ್. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಪಂಚಕರ್ಮದಲ್ಲಿ, ಆಯುರ್ವೇದಿಯ ಪಂಚಕರ್ಮದಲ್ಲಿ ವಿರೇಚನ ಅಂತಕ್ಕಂತಹ ಟ್ರೀಟ್ಮೆಂಟ್ ತುಂಬಾ ಸಕ್ಸಸ್ಫುಲ್ ಆಗಿ ಲಾಜಿಕಲ್ ಆಗಿ ನಿಮ್ಮ ವೇಟ್ ರಿಡಕ್ಷನ್ ಮಾಡಕ್ಕೆ, ಆಮೇಲೆ ನಿಮ್ಮ ಸ್ವಸ್ಥಿತಿಯ ವೇಟ್ ಅಂದ್ರೆ ಏನ್ ಕನ್ವೆನ್ಷನಲ್ ವೇಟ್ ಇರಬೇಕು, ಮಸಲ್ ಮಾಸ್ ಇರಬೇಕು, ಅದನ್ನ ಮೇಂಟೈನ್ ಮಾಡ್ತಕ್ಕಂತಹ ಶಕ್ತಿ ಸಮರ್ಥತೆ ತುಂಬಾ ಚೆನ್ನಾಗಿ ಮಾಡುತ್ತೆ ಆಗತ್ತೆ ಅಂತಕ್ಕಂಥದ್ದು ಹೇಳ್ತೀವಿ. ತುಳಸಿ ಬೀಜ ನಮಗೆ ಗೊತ್ತಲ್ರಿ, ತುಳಸಿ ಬೀಜ, ತಾಜಾ ನಿಂಬೆ ರಸ, 1 ಚಿಟಿಕೆ ಸೈಂಧವ ಲವಣ. ತುಳಸಿ ಬೀಜವನ್ನ 6 to 8 hours ನೆನೆಸಬೇಕು. ಅದು ಪುಟ್ಟದಾಗಿ ಒಂದು ಪುಟ್ಟ ಸಾಸಿವೆ ಗಾತ್ರದಲ್ಲಿರುತ್ತೆ, ನೀರಲ್ಲಿ ನೆನೆಸಿದ ಮೇಲೆ ಸಬ್ಬಕ್ಕಿಯ ರೂಪಾಂತರದಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಈ ಸಬ್ಜಾ ಅಥವಾ ತುಳಸಿ ಬೀಜ ಅಂತ ನಾವೇನು ಕರಿತೀವಿ, ಈ ತುಳಸಿ ಬೀಜವನ್ನ ತಾಜಾ ನಿಂಬೆ ರಸ ಜೊತೆ ಹಾಕೊಳ್ಳಿ, ಒಂದೇ ಒಂದು ಚಿಟಿಕೆ ಸೈಂಧವ ಲವಣವನ್ನು ಹಾಕೊಳ್ಳಿ, ಹಳೆ ಜೇನುತುಪ್ಪವನ್ನು ಹಾಕೊಳ್ಳಿ. ತಪ್ಪು ಪರಿಕಲ್ಪನೆ, ಬಹಳ ಸ್ಪಷ್ಟತೆಯನ್ನು ಕೊಡ್ತೀನಿ. ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಬೆಳಗ್ಗೆ ಎದ್ದು ಕೂಡಲೇ ಬೂದು ಕುಂಬಳಕಾಯಿ ರಸವನ್ನು ತಗೊಂಡ್ಬಿಟ್ರೆ ಅಥವಾ ಬಿಸಿನೀರಿಗೆ ಜೇನುತುಪ್ಪವನ್ನು ಹಾಕೊಂಡ್ಬಿಟ್ರೆ ತೂಕ ಟಕ್ ಅಂತ ಕಮ್ಮಿ ಆಗ್ಬಿಡುತ್ತೆ. ದಟ್ಸ್ ಅ ವೆರಿ ರಾಂಗ್ ಇಂಟ್ಯೂಷನ್. ಏನ್ ಕಮ್ಮಿ ಆಗುತ್ತೆ? ಬಾಟ್ಲಲ್ಲಿ ಜೇನುತುಪ್ಪ ಕಮ್ಮಿ ಆಗುತ್ತೆ, ಮನೇಲಿ ನೀರು ಕಮ್ಮಿ ಆಗುತ್ತೆ, ಗ್ಯಾಸ್ ಕಮ್ಮಿ ಆಗುತ್ತೆ ಹೊರತು ವೇಟ್ ಕಮ್ಮಿ ಆಗಲ್ಲ. ವೇಟ್ ಕಮ್ಮಿ ಆಗಬೇಕು ಅಂದ್ರೆ ಆಹಾರ, ವಿಹಾರ, ವಿಚಾರ ಮತ್ತೆ ಔಷಧ 4 ಒಟ್ಟಿಗೆ ಕೆಲಸ ಮಾಡಬೇಕು. ಯು ಹ್ಯಾವ್ ಟು ಫೈಟ್ ದ ಎನಿಮಿ ವಿತ್ ಫುಲ್ ಫೋರ್ಸ್ ಅಂತ. ಈ ಸಿಂಪಲ್ ರೆಮಿಡಿ ಹೇಳಿದ್ದನ್ನ ಡೆಫಿನೆಟ್ಲಿ ಪ್ರತಿನಿತ್ಯ ಹೆಲ್ಪ್ ಮಾಡಿ. ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ, ಯಾಕೆ ಕೆಲಸ ಮಾಡುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ತುಳಸಿ ಬೀಜ, ನಿಂಬೆ ರಸ, ಜೇನುತುಪ್ಪ, ಸೈಂಧವ ಲವಣದ ಕಾಂಬಿನೇಷನ್ ಡ್ರಿಂಕ್ ನೀವು ತಗೊಂಡಾಗ ಹೊಟ್ಟೆ ತುಂಬದಂಗೆ ಅನ್ಸುತ್ತೆ. ಬಿಕಾಸ್ ತುಳಸಿ ಬೀಜ ಸ್ವೆಲ್ಸ್ ಅಪ್, ನಿರುಪದ್ರವ ಅಂತ ಕರಿತೀವಿ, ಏನು ಕಾಂಪ್ಲಿಕೇಶನ್ಸ್ ಇದರಲ್ಲಿಲ್ಲ. ಸೊ ಹಾಗಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಧೈರ್ಯವಾಗಿ ತಗೊಳ್ಬಹುದು. ಬಟ್ ಸಡನ್ ಶ್ರಿಂಕೇಜ್ ಆಗಲ್ಲ. ಇನ್ ದ ಡ್ಯೂ ಕೋರ್ಸ್ ಆಫ್ ಟೈಮ್ ನಿಮ್ಮ ಈಟಿಂಗ್ ಕೆಪಾಸಿಟಿನ ಕಮ್ಮಿ ಮಾಡುತ್ತೆ, ಮೆಟಬಾಲಿಸಮ್ ನ ಜಾಸ್ತಿ ಮಾಡುತ್ತೆ. ಜಠರಾಗ್ನಿ ಅಂತ ಕರಿತೀವಿ, ವೈಶ್ವಾನರ ಅಂತಕ್ಕಂಥದ್ದು, ಜಠರಾಗ್ನಿಯನ್ನ ಪ್ರದೀಪ್ತಗೊಳಿಸುತ್ತೆ. ನೀವು ತಿಂತಕ್ಕಂಥ ಆಹಾರವನ್ನ ಸಮ್ಯಕ್ ಜೀರ್ಣ ಮಾಡಿಕೊಳ್ತಕ್ಕಂತಹ ಶಕ್ತಿ ಸಮರ್ಥತೆ ಈ ಸರಳ ಮನೆ ಮದ್ದಿಗಿದೆ ಅಂತ. ಇದು ಒಂದು ರೆಮಿಡಿ. ಆದ್ರೆ ಸೆಕೆಂಡ್ ರೆಮಿಡಿ, ಫ್ಲ್ಯಾಕ್ಸ್ ಸೀಡ್ಸ್ ನಮಗೆ ಗೊತ್ತು.
ಫ್ಲ್ಯಾಕ್ಸ್ ಸೀಡ್ಸ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಈ ಫ್ಲ್ಯಾಕ್ಸ್ ಸೀಡ್ಸ್ನ ಪುಡಿ ಮಾಡಿಕೊಂಡು ನೀರು ಮಜ್ಜಿಗೆ ಜೊತೆ ಹಾಕ್ಕೊಂಡು ಇದನ್ನು ಸೇವನೆ ಮಾಡತಕ್ಕಂಥದ್ದು ಬಹಳ ತ್ವರಿತವಾದಂತಹ ತೂಕ ಇಳಿಸುವಿಕೆಯ ಪ್ರಮಾಣದಲ್ಲಿ ಅನುಕೂಲ. ತುಂಬ ಟೇಸ್ಟಿಯಾಗಿ ಇಲ್ಲದೆ ಇರತಕ್ಕಂಥ ಬಟ್ ಮೋಸ್ಟ್ ಪವರ್ಫುಲ್ ಎಫೆಕ್ಟಿವ್ ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ರೆಮಿಡಿ ಏನು ಅಂದರೆ ಮೆಂತಿಯ ಪುಡಿ. ಮೆಂತಿಯನ್ನು ಚೆನ್ನಾಗಿ ಹುರಿದು ಪುಡಿ ಮಾಡ್ಕೊಳ್ಳಿ. ಅದಕ್ಕೆ ಎಣ್ಣೆ ಹಾಕಬೇಕು ಅಂತಲೂ ಇಲ್ಲ. ಕಬ್ಬಿಣದ ಬಾಂಡ್ಲಿಯಲ್ಲಿ ಮೆಂತಿಯನ್ನು ಹುರಿತಕ್ಕಂಥದ್ದು, ಅದನ್ನು ಪುಡಿ ಮಾಡ್ಕೊಳ್ತಕ್ಕಂಥದ್ದು. ತುಂಬ ನೀರು ಮಜ್ಜಿಗೆ. ಮಜ್ಜಿಗೆ ವೆಯ್ಟ್ ಲಾಸ್ ಅಲ್ಲಿ ಅಂದರೆ ಮೆಟಬಾಲಿಕ್ ಇಂಪ್ರೂವ್ಮೆಂಟ್ ಅಲ್ಲಿ, ಮೆಟಬಾಲಿಸಮ್ ಇಂಪ್ರೂವ್ ಮಾಡ್ತಕ್ಕಂಥದ್ರಲ್ಲಿ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡೋದ್ರಲ್ಲಿ ರಾಮಬಾಣ ಕೆಲಸ ಮಾಡ್ತದೆ. ಬೆಳ್ಳುಳ್ಳಿಯೂ ಅಷ್ಟೆ. ಸೊ ಈ ಮೆಂತ್ಯೆಯ ಪುಡಿ, ಬೆಳ್ಳುಳ್ಳಿ, ನೀರು ಮಜ್ಜಿಗೆ. ಮೊಸರು ಯಾಕೆ ಸರ್ ಬೇಡ ಅಂತಕ್ಕಂಥ ಪ್ರಶ್ನೆ ನಿಮಗೆ ಬರ್ಬೋದು. ತಕ್ರಂ ಶಕ್ರಸ್ಯ ದುರ್ಲಭಂ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಅಂದರೆ ಮಜ್ಜಿಗೆ ಕೂಡ ಇಂಧನ ಲಭ್ಯವಾಗಿರಲ್ಲ, ಅಷ್ಟು ಅಲಭ್ಯವಾದಂತಹ, ಅಷ್ಟು ಪ್ರಮುಖವಾದಂತಹ, ಅಷ್ಟು ಇಂಪಾರ್ಟೆನ್ಸ್ ನ ಕೊಡತಕ್ಕಂಥದ್ದು ತಕ್ರ ಅಂದರೆ ಮಜ್ಜಿಗೆ. ಮೊಸರು ಮಜ್ಜಿಗೆಗೆ ಬಹಳ ವ್ಯತ್ಯಾಸ ಅನೇಕರು ತಿಳ್ಕೊಂಡಿರಲ್ಲ. ಪ್ಯಾಕೆಟ್ ಮೊಸರು ತಗೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಅದು ಮಜ್ಜಿಗೆ ಆಗ್ಬಿಡುತ್ತೆ. ಡೈಲ್ಯೂಷನ್ ಆಫ್ ಮೊಸರು ಈಸ್ ಅ ಡೈಲ್ಯೂಟೆಡ್ ಮೊಸರಾಗತ್ತೆ ಹೊರತು ನಾಟ್ ಮಜ್ಜಿಗೆ. ಸೊ ಮಜ್ಜಿಗೆ ಅಂತಕ್ಕಂಥದ್ದು ಕೆನೆ ರಹಿತವಾದಂತಹ ಬರೀ ತಿಳಿಯ ಭಾಗ, ನೀರು ಭಾಗ ಮಾತ್ರ ನಾವು ಮಜ್ಜಿಗೆ ಅಂತ ಕರಿತೀವಿ. ಇದರಲ್ಲಿ ಫ್ಯಾಟ್ ಇರೋದಿಲ್ಲ. ಡೆಫಿನೆಟ್ಲಿ ನೀರು ಮಜ್ಜಿಗೆ ಮೆಂತಿಯ ಪುಡಿಯನ್ನು ಹಾಕೊಳ್ತಕ್ಕಂಥದ್ದು ತುಂಬಾ ಸಕ್ಸಸ್ಫುಲ್ ರೆಮಿಡಿ ಅಲಾಂಗ್ ವಿತ್ ಗಾರ್ಲಿಕ್. ಗಾರ್ಲಿಕ್ ಅಷ್ಟೆ, ರೆಡಿಮೇಡ್ ಡ್ರಾಪ್ಸ್ ಹಾಕೊಂಡ್ಬಿಡದ ಸರ್, ಗಾರ್ಲಿಕ್ ಕ್ಯಾಪ್ಸುಲ್ ಹಾಕೊಂಡ್ಬಿಡದ. ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗಬೇಕು, ವೆಯ್ಟ್ ಲಾಸ್ನ ದೃಷ್ಟಿಕೋನದಲ್ಲಿ ಅಂದರೆ ಕೆಟ್ಟ ವಾಸನೆಯನ್ನು ಹೊರತುಪಡಿಸಿದರೆ ಸರ್ವಶ್ರೇಷ್ಠವಾದಂಥದ್ದು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಅದನ್ನು ತಿನ್ನುವಾಗ ಅಗೆದು ಜಿಗೆದು ತಿನ್ನಬೇಕು. ಇಷ್ಟನ್ನು ಟ್ರೈ ಮಾಡಿ ನೋಡಿ, ನಿಮ್ಮ ಮೋಷನ್ ಪ್ರಮಾಣ ಜಾಸ್ತಿ ಆಗುತ್ತೆ. ಫಸ್ಟ್ ಇಂಪ್ರೂವ್ಮೆಂಟ್ ಏನ ನೋಡ್ತೀರಾ ಅಂದರೆ ಅಧಿಕ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಮೋಷನ್ ತ್ಯಾಗ ಆಗ್ತದೆ ಅಂತ. ಯಾವಾಗ ನೀವು ಜಾಸ್ತಿ ಅನ್ವಾಂಟೆಡ್ ಸ್ಟೂಲ್ಸ್ನ ಈಚೆ ಹಾಕ್ತೀರಾ, ಶರೀರ ಹಗುರ ಅನ್ಸುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ನಾ ಪ್ರಾಥಮಿಕ ಹಂತದ ಹೇಳ್ತಕ್ಕಂತಹ ತುಳಸಿ ಬೀಜದ ಪ್ರಯೋಗದಲ್ಲಿ ಆ ಕಲ್ಪನದಲ್ಲಿ ಹಸುವಾಗ್ತಕ್ಕಂಥದ್ದು ಕಮ್ಮಿ ಆಗುತ್ತೆ. ಸೊ ಕ್ರೇವಿಂಗ್ ಫಾರ್ ಫುಡ್ ಕಮ್ಮಿ ಆದಾಗ ಡೆಫಿನೆಟ್ಲಿ ಯು ವಿಲ್ ಫೀಲ್ ಲೈಟರ್. ತಿನ್ನೋದು ಕಮ್ಮಿ ಆಗಬೇಕು, ಇರ್ತಕ್ಕಂಥ ಈಚೆ ಹೋಗಬೇಕು, ಆಕ್ಟಿವಿಟಿ ಇಂಪ್ರೂವ್ ಆಗಬೇಕು. ಡೆಫಿನೆಟ್ಲಿ ಗಮನೀಯವಾಗಿ ಗಣನೀಯವಾಗಿ ತೂಕ ಕಡಿಮೆ ಆಗ್ತಾ ಬರುತ್ತೆ. ತೂಕ ಜಾಸ್ತಿ ಇದೆಯಾ, ಯೋಚನೆ ಯಾಕೆ ಮಾಡ್ತೀರಾ? ಸಿಂಪಲ್ ಟಿಪ್ಸ್, ಸಿಂಪಲ್ ರೆಮಿಡಿ. ನಿಮ್ಮ ಮನೆಯಲ್ಲೇ ದೊಡ್ಡ ಕಾರ್ಖಾನೆ ಇದೆ, ಅದೇ ನಿಮ್ಮ ಅಡುಗೆ ಮನೆ. ಅಲ್ಲಿರ್ತಕ್ಕಂಥ ಎಲ್ಲ ದ್ರವ್ಯಗಳು ಇವತ್ತು ವ್ಯಕ್ತಪಡಿಸತಕ್ಕಂಥ ಅಂಶಗಳನ್ನು ಸಂಪೂರ್ಣ ಉಪಯೋಗಿಸ್ಕೊಳ್ಳಿ. ತೂಕ ಇಳಿಸುವಿಕೆಯ ದೃಷ್ಟಿಕೋನದಲ್ಲಿ ನಿಮಗೆ ನೀವು ರಿಪೇರಿ ಮಾಡಿಕೊಳ್ಳಿ. ಆಗಲಿಲ್ಲ ಅಥವಾ ಇನ್ನು ಹೆಚ್ಚಿನ ಬೇಕು ಅಂದರೆ ಆಯುರ್ವೇದ ನೆರವು, ವಿಶೇಷವಾಗಿ ಪಂಚಕರ್ಮ ಅದರಲ್ಲೂ ವಿರೇಚನದ ನೆರವನ್ನು ಪಡ್ಕೊಳ್ಳಿ, ಸಮಸ್ಯೆಯಿಂದ ದೂರ ಆಗಿ. ಇನ್ನು ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡ್ತೀನಿ. ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.